ರಾಜಕೀಯಕ್ಕೆ ಕಿಚ್ಚ ಬರೋದು ಪಕ್ಕಾನ ಸುದೀಪ್ ಡಿಕೆಶಿ ಭೇಟಿ ಹಿಂದಿನ ರಹಸ್ಯವೇನು ಕಿಚ್ಚನ ಭೇಟಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಡಿಕೆ ಶಿವಕುಮಾರ್ ಹಾಗೂ ಕಿಚ್ಚ ಅವರ ಭೇಟಿ ನಟ ಸುದೀಪ್ ಅವರನ್ನ ಭೇಟಿ ಮಾಡಿದಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಒಟ್ಟಿಗೆ ಭೋಜನವನ್ನ ಕೂಡ ಮಾಡಿದ್ದಾರೆ ಕೆಲಕಾಲ ಚರ್ಚೆನ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕಿಚ್ಚ ಅವರ ನಡುವೆ ಚರ್ಚೆ ಆಗಿತ್ತು ಚುನಾವಣೆಯ ಪ್ರಚಾರದ ಸಭೆಗಳಿಗೆ ಸುದೀಪ್ ಅವರು ಬರಲಿ ಅಂತ ಹೇಳಿ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ ಈ ಮೂಲಕ ವಾಲ್ಮೀಕಿ ಸಮುದಾಯದ ಮತವನ್ನ ಸೆಳೆಯುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾಡ್ಕೊಂಡಂತೆ ಕಾಣ್ತಾರೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ಸುದೀಪ್ ಅವರು ನಟ ರಾಜಕೀಯವನ್ನ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅಂತ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ನಟ ಕಿಚ್ಚ ಸುದೀಪ್ ಅವರು ಭೇಟಿ ಮಾಡಿದ್ರು ಆ ಒಂದು ಫೋಟೋ ಕೂಡ ಎಲ್ಲಾ ಕಡೆ ಹರಿದಾಡ್ತಾ ಇತ್ತು ನ್ಯೂಸ್ ವರ್ಗ ಕೂಡ ಲಭ್ಯವಾಗಿತ್ತು ಸೋ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಯಾವ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರನ್ನು ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ನಾಗೇಂದ್ರ ಬಾಬು ಬಹಳ ಮುಖ್ಯವಾಗಿರುವಂತದ್ದು ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇಂದು ನಿನ್ನೆ ರಾತ್ರಿ ಕೂಡ ಕಿಚ್ಚ ಸುದೀಪ್ ಅವರನ್ನ ಜೆಪಿ ನಗರದಲ್ಲಿ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತಕಂತ ಮಾತುಗಳು ಕೇಳಬರ್ತಾ ಇದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಯಾಕಂದ್ರೆ ಸೋ ಕಳೆದ ಹಲವು ತಿಂಗಳಿಂದಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನ ನಿರಂತರವಾಗಿ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನ ನಡೆಯುತ್ತಾ ಇರುವಂತದ್ದು ಸೋ ಕಾಂಗ್ರೆಸ್ ಗೆ ಅಥವಾ ಬಿಜೆಪಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆಯಾ ಪಕ್ಷದ ನಾಯಕರು ಕೂಡ ಒತ್ತಾಯವನ್ನು ಮಾಡುತ್ತಿದ್ದಾರೆ ಸೋ ಹಲವು ತಿಂಗಳ ಹಿಂದಷ್ಟೇ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ಪಕ್ಷಕ್ಕೆ ನೇರವಾಗಿ ಬನ್ನಿ ಅಂತಕಂತ ಆಹ್ವಾನ ಕೊಟ್ಟಿದ್ರು ಅಂತಕಂತ ಮಾತುಗಳನ್ನು ಕೇಳಬಂದಿತ್ತು ಸೋ ನೇರವಾಗಿ ಸಂಪರ್ಕ ಕೂಡ ಅವರು ಸಾಧಿಸಿದ್ರು ಸೋ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿನ್ನೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸೋ ರಾಜಕೀಯವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಮಾತುಗಳು ಕೇಳಬರ್ತಾವೆ ಸೋ ನೇರವಾಗಿ ಪಕ್ಷಕ್ಕೆ ಆಹ್ವಾನ ನೀಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಈ ಮೊದಲು ಸುದೀಪ್ ಅವರು ಕೊಟ್ಟಿಲ್ಲ ಅಂತಕಂತದ್ದು ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಿರುವಂತದ್ದು ಆದ್ರೆ ನಿನ್ನೆ ಭೇಟಿ ಸಂದರ್ಭದಲ್ಲಿ ಸೋ ಪಕ್ಷದ ಪ್ರಚಾರ ಕಾರ್ಯಗಳಿಗಾದರೂ ಬನಿ ಕೊನೆ ಪಕ್ಷ ಅಂತಕಂತ ಮನವಿ ಮಾಡಿದ್ದಾರೆ ಅಂತಕಂತ ಮಾತುಗಳು ಕೇಳಬರ್ತಾವೆ ಅದರ ಜೊತೆಗೆ ಓಕೆ ಥ್ಯಾಂಕ್ ಯು ಹರೀಶ್ ಏನು ಸುದೀಪ್ ಅವರ ಭೇಟಿಯ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಯನ್ನು ಮಾಡಿಲ್ಲ ನಟ ಕಿಚ್ಚ ಸುದೀಪ್ ಅವರ ಭೇಟಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ವಿಚಾರವನ್ನು ನಾವು ಚರ್ಚೆ ಮಾಡಿಲ್ಲ ಚಿತ್ರರಂಗದ ಸಮಸ್ಯೆ ಬಗ್ಗೆ ಪ್ರಣಾಳಿಕೆಯನ್ನು ಮಾಡುವ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದೀವಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ರಾಜಕೀಯ ಆಹ್ವಾನ ನೀಡಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಭೇಟಿ ಯಾವ ರಾಜಕೀಯದ ಬಣ್ಣನೂ ಇಲ್ಲ ನಾವು ಪ್ರಣಾಳಿಕೆ ಮಾಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಕಲಾವಿದರಿಗೆ ಚಿತ್ರರಂಗಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಸಹಾಯ ಮಾಡಲಿಲ್ಲ ಅವರ ನೋವು ಏನು ಯಾವ ರೀತಿ ನಾವು ಸಹಾಯ ಮಾಡಬೇಕು ನಮ್ಮ ಪ್ರಣಾಳಿಕೆಯಲ್ಲಿ ಏನು ಇರಬೇಕು ಅನ್ನೋದು ಕೂಡ ಅವರು ಈಗ ಅಂಬರೀಶ್ ಅವರು ತೀರ್ಕೊಂಡ ಮೇಲೆ ವಿಷ್ಣುವರ್ಧನ್ ತೀರ್ಕೊಂಡ ಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅವರೆಲ್ಲ ಒಬ್ಬ ಬಹಳ ಪ್ರಮುಖವಾದಂಥ ಒಬ್ಬ ನಾಯಕ ಅಂತ ಒಬ್ಬ ಸ್ನೇಹಿತ ಸೊ ರಾಜಕೀಯ ಬಿಟ್ಟು ಚರ್ಚೆ ಮಾಡಿದ್ದೇನೆ ನಾನು ಯಾರನ್ನು ನಮ್ಮ ಪಾರ್ಟಿಗೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ನಾವೇನು ಅವ್ರಿಗೆ ಆಹ್ವಾನ ನಾವು ಕೊಡೋಕ್ಕೆ ಹೋಗಿಲ್ಲ ಅವರು ಮೊದಲಿಂದ ಕೂಡ ನಮ್ಮದೆಲ್ಲ ಖಾಸಗಿ ಕಾರ್ಯಕ್ರಮಗಳಿಗೆ ಎಲ್ಲ ಕೂಡ ಬರ್ತಾರೆ ಒಬ್ಬ ಸ್ನೇಹಿತರವರು ಎಲ್ಲ ಪಾರ್ಟಿಲೂ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ ನಾನು ಸೌಜನ್ಯದ ಒಂದು ಭೇಟಿ ನಾನು ಮಾಡ್ಕೊಂಡು ನಾನು ಬಂದಿದ್ದೇನೆ ಅವತ್ತು ಇದರಿಂದ ಯಾವ ರಾಜಕೀಯನೂ ತಲುಪಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲ ನಾನು ಯಾರು ನಾನು ಹೇಳ್ತೀನಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಅವರು ಫಿಲಮ್ ಫೀಲ್ಡಲ್ಲಿ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ಬೋದು ಬೆಂಬಲ ಕೊಡ್ಬೋದು ಅಷ್ಟು ಬಿಟ್ಟರೆ ನಾನು ರಾಜಕೀಯವಾಗಿ ಅವ್ರಿಗೆ ಆಹ್ವಾನವನ್ನು ಕೊಡೋಕ್ಕೆ ಹೋಗಿಲ್ಲ ಪಕ್ಷದ ಪರವಾಗಿ ಬೇಡ ನಾನು ಅದೆಲ್ಲ ಬೇಡ ನಾನು ಅದೆಲ್ಲ ಇಟ್ ಈಸ್ ಎ ನಾನು ಅವ್ರು ಏನು ಮಾತಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ ಇದು ಇಲ್ಲಿ ರಾಜಕೀಯವಾದ ವಿಚಾರನೂ ಇಲ್ಲ ಅವರು ಕೆಲವರ ಅನೇಕ ಸಲಹೆಗಳನ್ನು ನಾನು ಅವ್ರ ಹತ್ರ ಪಡಿಬೇಕಾಯಿತು ಆ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇವತ್ತು ನೋ ಪಾಲಿಟಿಕ್ಸ್ ಸರ್ ಪ್ರಚಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು